ನಮ್ಮ ರಾಜ್ಯದ ಸಿಎಂ ಬೊಮ್ಮಾಯಿ ಅವರು ಅಮಿತ್ ಶಾ ಅವರ ಭೇಟಿಗಿರುವಂಥದ್ದು ಕೇವಲ ಕ್ಷಣ ಗಣನೆ ಅಂದ್ರೆ ಕೆಲ ನಿಮಿಷಗಳು ಮಾತ್ರ ಬಾಕಿ ಇದೆ ಇದರ ಮಧ್ಯ ಟೆನ್ಷನ್ ಟೆನ್ಷನ್ ರಾಜ್ಯದಲ್ಲಿರೋ ಕೆಲ ಸಚಿವರುಗಳಿಗೆ ಸಚಿವಾಕಾಂಕ್ಷಿಗಳಿಗೂ ಕೂಡ ಬಿಜೆಪಿಯಲ್ಲಿ ಹೆಚ್ಚಾಗ್ತಾ ಇದೆ ಕ್ಯಾಬಿನೆಟ್ ಇನ್ ಅಂಡ್ ಔಟ್ ಲೆಕ್ಕಾಚಾರ ಸಂಪುಟದಿಂದ ಡಜನ್ ಗಟ್ಲೆ ಸಚಿವರುಗಳು ಹೊರಗೆ ಹೋಗ್ತಾರ ಅದೇ ಡಜನ್ ಗಟ್ಲೆ ಸಚಿವರುಗಳು ಒಳಗೂ ಕೂಡ ಬರ್ತಾರ ಹೊಸಬರು ಅನ್ನುವಂತಹ ಕುತೂಹಲ ಕೂಡ ಇದೆ ಏನ್ ಬೇಕಾದ್ರೂ ಆಗಬಹುದು ಬಿಜೆಪಿಯಲ್ಲಿ ಹೀಗೆ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ ಸಾಧ್ಯನೇ ಇಲ್ಲ ಓಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಏನ್ ಕಡಿಮೆ ಇಲ್ಲ ಬಿಜೆಪಿ ಲಿಸ್ಟ್ ನೋಡ್ತಾ ಹೋದ್ರೆ ದೊಡ್ಡದಾಗೇ ಇದೆ ಕುಡಚಿ ಶಾಸಕ ಪಿ ರಾಜೀವ್ ಅವರು ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಏನೋ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಇವರು ಕೂಡ ಸಚಿವಾಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಪಶ್ಚಿಮ ಶಾಸಕ ಅರವಿಂದ್ ಬೆಲ್ಲದ್ ವಿಜಯಪುರ ನಗರ ಶಾಸಕ ಬಸನಗೌಡ ಯತ್ನಾಳ್ ವಿರಾಜಪೇಟೆ ಶಾಸಕರು ಕೆ ಜಿ ಬೋಪಯ್ಯ ಅವರು ಏನು ಪರಿಷತ್ನ ಸದಸ್ಯ ರವಿಕುಮಾರ್ ಅವರು ಜೊತೆಗೆ ಮತ್ತೊಬ್ಬ ಪರಿಷತ್ ಸದಸ್ಯ ಸಿ ಪಿ ಯೋಗೇಶ್ವರ್ ಅವರು ಕೂಡ ಏನು ಕುಂದಾಪುರದ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಹೀಗೆ ಸಚಿವಾಕಾಂಕ್ಷಿಗಳ ಲಿಸ್ಟ್ ದೊಡ್ಡದಾಗಿದೆ ಇನ್ನು ಮುಂದುವರಿತಾ ನೋಡ್ತಾ ಹೋದಂಗೆ ಸಭಾಧ್ಯಕ್ಷರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಿಪ್ಪಾರೆಡ್ಡಿ ಅವರು ಚಿತ್ರದುರ್ಗದ ಎಂ ಎಲ್ ಎ ರಾಜುಗೌಡ ಅವರು ಸುರಪುರದ ಎಂ ಎಲ್ ಎ ದತ್ತಾತ್ರೇಯ ಪಾಟೀಲ್ ರೇವೂರವರು ಕಲಬುರಗಿ ದಕ್ಷಿಣದ ಕಡೆಯವರು ಇನ್ನು ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿದ್ದಾರೆ ಎಂ ಪಿ ಕುಮಾರಸ್ವಾಮಿ ಅವರು ಮೂಡಿಗೆರೆ ಎಂ ಎಲ್ ಎನ್ನು ರೇಣುಕಾಚಾರ್ಯ ಅವರು ಹೊನ್ನಾಳಿ ಎಂ ಎಲ್ ಎ ರಮೇಶ್ ಜಾರಕಿಹೊಳಿ ಗೋಕಾಕ್ನ ಶಾಸಕ ಇಷ್ಟು ಜನ ಇಷ್ಟು ಜನ ಮಾತ್ರ ಅಲ್ಲ ಸದ್ಯ ಮೇನ್ ಲಿಸ್ಟ್ ಅಲ್ಲಿರುವಂಥವ್ರು ಇಷ್ಟು ಜನ ಹೀಗೆ ಸಚಿವಾಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ ಇದರಲ್ಲಿ ಏನು ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಇದನ್ನ ಅನ್ನೋದೇ ಕುತೂಹಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ ರಾಜಕೀಯ ಕೇಂದ್ರ ಬಂದ ಮೇಲೆ ಯಾರು ಕೂಡ ರಾಜಕೀಯ ಸನ್ಯಾಸಿ ಸನ್ಯಾಸಿಗಳಾಗಿರಲ್ಲ ಏನ್ ಬಂದ್ರು ಕೂಡ ಅಧಿಕಾರ ಬೇಕು ಅನ್ನುವಂಥದ್ದು ಎಲ್ರಲ್ಲೂ ಇರುತ್ತೆ ಈಗ ಬಿಜೆಪಿ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತಾ ಅಥವಾ ಪುನರ್ರಚನೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಒಂದು ವೇಳೆ ಕಂಪ್ಲೀಟ್ ಆಗಿ ರೀಶಫಲ್ ಮಾಡ್ತಾರೆ ಅಂದ್ರೆ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಾಗೇ ಇದೆ ವಿವಿಧ ಖಂಡಿತವಾಗಿಯೂ ಕೂಡ ದೊಡ್ಡ ಮಟ್ಟದ ಕುತೂಹಲ ಈಗ ಕ್ಯಾಬಿನೆಟ್ ಸರ್ಜರಿ ಸಂಬಂಧಪಟ್ಟಂತೆ ಮನೆ ಮಾಡಿರುವಂಥದ್ದು ಇವತ್ತು ಹನ್ನೆರಡು ಗಂಟೆಗೆ ಮುಖ್ಯಮಂತ್ರಿಗಳು ಅಮಿತ್ ಶಾ ಅವರು ಭೇಟಿ ಮಾಡ್ತಾರೆ ಅಮಿತ್ ಶಾ ಅವರು ಯಾವ ಮೆಸೇಜ್ ಕೊಡ್ತಾರೆ ಅದರ ಆಧಾರದ ಮೇಲೆ ರಚನೆ ನಡೆಯುತ್ತಾ ಪುನರ್ರಚನೆ ನಡೆಯುತ್ತಾ ಅಥವಾ ವಿಸ್ತರಣೆ ನಡೆಯುತ್ತಾ ಅನ್ನುವಂಥದ್ದು ಗೊತ್ತಾಗುತ್ತೆ ಈಗ ಸಣ್ಣ ಮಟ್ಟದ ರೀಶಫಲ್ ಮಾಡ್ತಾರೆ ಅನ್ನುವಂತಹ ಮಾತುಗಳು ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ ಸಣ್ಣ ಮಟ್ಟದ ಅಂತಂದರೆ ಈ ಹಿಂದೆ ಎಷ್ಟಿತ್ತು ಏಳರಿಂದ ಎಂಟು ಜನ ಹಿರಿಯ ಸಚಿವರನ್ನ ಸಕ್ರಿಯರಲ್ಲದ ಸಚಿವರನ್ನ ಕೊಕ್ಕೊಟ್ಟು ಒಟ್ಟು ಹತ್ತರಿಂದ ಹನ್ನೆರಡು ಹೊಸೊಬ್ಬರಿಗೆ ಆದ್ಯತೆ ಕೊಟ್ಟು ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನುವಂತಹ ಮಾತುಗಳು ನಡೀತಾ ಇದ್ವು ಆದರೆ ಈಗ ಬೇರೆ ಬೇರೆ ಚುನಾವಣೆಗಳು ಘೋಷಣೆ ಆಗಿರೋ ಹಿನ್ನೆಲೆಯಲ್ಲಿ ಸಣ್ಣ ಮಟ್ಟದ ರೀಷಫಲ್ ಮಾಡ್ತಾ ಇದ್ದಾರೆ ಅದರಲ್ಲೂ ತರಾತುರಿಯಲ್ಲಿ ಮಾಡ್ತಾ ಇರೋದು ಇಲ್ಲಿ ಗಮನಿಸಬೇಕಾಗಿದೆ ಹಾಗಾಗಿ ಸಣ್ಣ ಮಟ್ಟದ ರೀಶಫಲ್ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದವೆ ಸಣ್ಣ ಮಟ್ಟದ ಅಂತಂದ್ರೆ ಯಾರ್ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಎಷ್ಟು ಜನರನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಮನೆ ಮಾಡಿರುವಂಥದ್ದು ಅದರಲ್ಲಿ ವಲಸಿಗರು ಕೂಡ ಸೇರ್ಕೊಂಡಿರ್ತಾರೆ ಅಥವಾ ಮೂಲ ಬಿಜೆಪಿ ಸಚಿವರನ್ನೇ ತೆಗಿತಾರ ಇವೆಲ್ಲವೂ ಕೂಡ ಕುತೂಹಲ ಎಲ್ಲಕ್ಕೂ ಕೂಡ ಇವತ್ತು ಅಮಿತ್ ಶಾ ಅವರು ತಮ್ಮ ಸಭೆಯಲ್ಲಿ ಒಂದು ತೆರೆ ಎಳಿತಾರೆ ಮುಖ್ಯಮಂತ್ರಿಗಳಿಗೆ ಏನೆಲ್ಲ ಮೆಸೇಜ್ ಕೊಡಬೇಕು ಎಲ್ಲವನ್ನು ಕೂಡ ಮೆಸೇಜ್ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಜೊತೆಗೆ ಪುನಾರಚನೆ ಆದರೆ ಪುನಾರಚನೆಯ ಪಟ್ಟಿ ವಿಸ್ತರಣೆ ಆದರೆ ವಿಸ್ತರಣೆಯ ಪಟ್ಟಿಯನ್ನು ಅಮಿತ್ ಶಾ ಅವರೇ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ ಅಂತಲೂ ಕೂಡ ಹೇಳಲಾಗ್ತಿದೆ ಹಾಗಾಗಿ ದೊಡ್ಡ ಮಟ್ಟದ ಕುತೂಹಲ ಆ ಸಭೆ ಮೇಲೆ ನೆಟ್ಟಿರುವಂಥದ್ದು ಎರಡರಿಂದ ಮೂವರು ಅಥವಾ ನಾಲ್ಕು ಸಚಿವರನ್ನ ಕೈ ಕೈಬಿಡ್ತಾರೆ ಸಂಪುಟದಿಂದ ಅನ್ನುವಂಥ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದ್ದಾವೆ ಆ ಸಚಿವರು ಯಾರು ಅನ್ನುವಂಥದ್ದು ಈಗ ಕುತೂಹಲ ಮನೆ ಮಾಡಿದ ಒಟ್ಟಾರೆಯಾಗಿ ಇವತ್ತು ಹೈಕಮಾಂಡು ಕ್ಯಾಬಿನೆಟ್ ಸರ್ಕಸ್ ಬಗ್ಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬರುತ್ತೆ ಅಂತಲೂ ಕೂಡ ಹೇಳಲಾಗ್ತಿದೆ ಆ ವಿದ್ಯಾ ಓಕೆ ಧನ್ಯವಾದ ಅಮಸಿತ ಮೇಲೆ ಮಾಹಿತಿಗೆ ಸೊ ಇದು ಸಚಿವಾಕಾಂಕ್ಷಿಗಳ ಲಿಸ್ಟ್ ಬಹಳ ದೊಡ್ಡದಾಗಿದೆ ಬಟ್ ಇದರಲ್ಲಿ ಯಾರು ಇನ್ನೂ ಆಗ್ತಾರೆ ಆಲ್ರೆಡಿ ಮಿನಿಸ್ಟರ್ ಯಾರಾಗಿದ್ದಾರೆ ಮಿನಿಸ್ಟರ್ಸ್ಗಳಿದ್ದಾರೆ ಇದರಲ್ಲಿ ಯಾರು ಔಟ್ ಆಗ್ತಾರೆ ಇದು ಕುತೂಹಲ ಮೂಡಿಸ್ತಾ ಇರುವಂತದ್ದು